ಹುಬ್ಬಳ್ಳಿ ಧಾರವಾಡದಾಗ ತಿರ್ಗಾಡ್ಕೋತ ತಿರ್ಗಾಡ್ಕೊತ ಹೋದಾಗ ಧಾರವಾಡ ಗ್ರಾಮೀಣದಿಂದ ಒಬ್ಬರು ಶಾಸಕಿಯಾಗಿದ್ದು ಹೆಣ್ಮಗಳು ಗೊತ್ತೈತೇನ್ರಿ ಎಲ್ಲರ ಬಾಯಾಗ ಆಗಿ ಮನಿ ಮನೆ ಮನಿ ಅಡ್ಡ್ಯಾಡಿ ಹೋಗಿ ಎಲ್ಲರ ಸುಖ ದುಃಖ ವಿಚಾರ ಮಾಡುವಂಥ ಒಂದು ಪ್ರಾಮಾಣಿಕ ಹೆಣ್ಮಗಳು ಒಂದು ಶಾಸಕಿಯಾಗಿದ್ಲು ಆ ತಂಗಿ ಸಹೋದರಿ ಶಾಸಕಿಯಾಗಿ ಯಡಿಯೂರಪ್ಪನ ಸರ್ಕಾರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕಿದಂಥ ಗ್ರಾಮೀಣ ಜನತೆ ಧಾರವಾಡ ಗ್ರಾಮೀಣ ಜನತೆ ಮರೀಲಿಕ್ಕೆ ಇಲ್ಲ ಆ ಅಕ್ಕ ಏನು ಮಾಡಾಕತ್ತಾರೀ ಈಗ ಅವರು ಮನೆ ಮನೆಗೆ ಹೋಗಿ ಭೇಟಿ ಆಗಾಕತ್ತಾರ ಎಲ್ಲಾರ ಮನೆ ಮನೆಗೆ ಹೋಗಿ ಆಗಿ ನೇರವಾಗಿ ಅಡುಗೆ ಮಣಿ ತಗೊಂಡೋಗುತ್ತಾರೆ ಧನ್ನ ಧನ್ ಹೋಗುತ್ತಾರೆ ಯಾಕೆ ರೀ ಅವ್ರ ಭಾಳ ಮಣಿ ಮಣಿಮಣಿ ಮತ್ತೇನು ಇಲೆಕ್ಷನ್ ಇಲೆಕ್ಷನ್ ಎಂದ್ರ ಅವ್ರದ್ರಿ ಮತ್ತೇನು ಟಿಕೆಟ್ ತಂದು ಮತ್ತೆ ಅಲ್ಲಿ ಗ್ರಾಮೀಣದಾಗ ಬಾವುಟ ಹಾರಿಸೋರು ಅಂತೇಳಿ ಅಕ್ಕನ ಕೇಳಿದಾಗ ಅಕ್ಕ ಏನು ಹೇಳ್ತಾರೆ ಗೊತ್ತೈತೇನು ರೀ ನನಗೆ ಐದು ವರ್ಷ ಆರಿಸಿ ತಂದಂತ ಮತದಾರರು ಸೋಲಿಸಿದರೂ ಸಹಿತ ನನ್ನವರು ಗೆಲ್ಲಿಸಿದವರು ಸಹಿತ ನನ್ನವರು ಅವರ ಸುಖ ದುಃಖ ವಿಚಾರ ಮಾಡಲಿಕ್ಕೆ ಮನೆ ಮನೆಗೆ ಭೇಟಿ ಕೊಡುವುದು ನನ್ನ ಆದ್ಯ ಕರ್ತವ್ಯ ಅಂತಾರ ಅಲ್ಲಿಯ ಗ್ರಾಮೀಣ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಮಾಜಿ ಶಾಸಕಿ ಸೀಮಾ ಮಸೂತಿ ಸೀಮಾ ಮಸೂತಿ ಅಂದ ತಕ್ಷಣ ಪ್ರತಿ ಗ್ರಾಮೀಣ ಭಾಗದ ಗರ ಹಿಡ್ಕೊ ತಿಮ್ಮಾಪುರ ಕರ್ಡಿಗೂಡು ಪುಡುಕಲ್ ಕಟ್ಟಿ ಅನೇಕ ಹಳ್ಳಿ ಜನರ ನೂರಾರು ಮಂದಿ ಫೋನ್ ಮಾಡಿ ಹೇಳ್ತಾರೆ ಕಳೆದ ಒಂದು ಆರು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಆ ವೀಡಿಯೋ ನೋಡಿದ ತಕ್ಷಣ ಅಕ್ಕ ನಮಗೆ ಬೇಕು ಸೀಮಕ್ಕ ಬೇಕು ಸೀಮಕ್ಕ ಮತ್ತೆ ಶಾಸಕಿ ಆಗಬೇಕು ಸರ್ಕಾರ ಅನೇಕ ರೀತಿಯ ಸಹ ಸವಲತ್ತುಗಳನ್ನು ತಂದು ಅಭಿವೃದ್ಧಿ ಮಾಡಿದಂಥ ಈ ಗ್ರಾಮೀಣ ಭಾಗದಲ್ಲಿ ಯಾರಿಗೂ ಯಾವಾಗಲೂ ವಿರಳವಾಗಿ ಸರಳವಾಗಿ ಸಿಗುವಂಥ ಈ ಹೆಣ್ಣುಮಗಳಿಗೆ ಇವತ್ತು ಮತ್ತೆ ನಾವು ಶಾಸಕಿ ಮಾಡ್ತೀವಿ ಅಂತೇಳಿ ಪಣ ತೊಡುವಾಗ ಯಾರು ಏನು ಮಾಡೋಕ್ಕಾಗ್ कई त्री हाई कमांड सही तो दिक्कत पे ಹೈಕಮಾಂಡ್ ಸಹಿತ ಈಗ ಎಲ್ಲ ನಲವತ್ತು ಮಂದಿನ ಟಿಕೆಟ್ಗಳ ಬದಲಾವಣೆ ಮಾಡಿ ಹೊಸಬರಿಗೆ ಕೂಡ ಸಲುವಾಗಿ ನಡೆಸ್ಯಾರ ಯಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ ಹಳೆಯ ಕಾಲದಲ್ಲಿ ಎಲ್ಲರ ಜೊತೆ ಸಹಾನುಭೂತಿಯಿಂದ ವರ್ತನೆ ಮಾಡಿದಂಥ ಆ ಕ್ಯಾಂಡಿಡೇಟ್ಗಳನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ಬಹಳಷ್ಟು ದೀರ್ಘಾವಧವಾಗಿ ಅನೇಕ ಚಿಂತನ ಮಂಥನ ಕಾರ್ಯಕ್ರಮಗಳು ಹಾಕಾರೆ ಅದರಲ್ಲಿ ಸೀಮಾ ಮಸೂತಿ ಹೆಸರು ಮುಂಚೂಣಿ ಆಗೈತಿ ಟಿಕೆಟ್ ಮನೆಗೆ ಬರ್ತೈತಿ ಮತ್ತೆ ಸೀಮಾ ಮಸೂತಿ ಧಾರವಾಡ ಗ್ರಾಮೀಣ ಕೇಂದ್ರ ಶಾಸಕಿಯಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾರ ಹಂಗಾದ್ರ ನೀವು ಪ್ರತಿಯೊಂದು ಮನಿಗೆ ಅಕ್ಕ ಬರಾಕತ್ತಾರ ಅಂದ ಮೇಲೆ ಅವ್ರನ್ನ ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಕತ್ತೀರಿ ಇಂಥ ಒಂದು ಮಾಜಿ ಶಾಸಕಿ ದೊಡ್ಡ ಸ್ವಾಭಿಮಾನ ಕುಟುಂಬದ ಹೆಣಮಗಳು ನಮ್ಮ ಮನೆಗೆ ಬರಾಕತ್ತಾಳಂದ್ರ ಎಷ್ಟ ಉದಾರ ಮನಸ್ಸಿನಿಂದ ಒಳಗೆ ಕರೆದು ಅರಿಶಿನ ಕುಂಕುಮ ಹಚ್ಚಿ ಅವರಿಗೆ ಸ್ವಾಗತ ಮಾಡುವ ಅನೇಕ ದೃಶ್ಯಗಳನ್ನು ನಾವು ಕಣ್ಣಾರೆ ಕಂಡಿವಿ ಕಳೆದ ಎರಡು ದಿನದಲ್ಲಿ ನಾವು ಗ್ರಾಮೀಣ ಮತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನರಗುಂದ ನವಲಗುಂದದಲ್ಲಿ ಸಮೀಕ್ಷೆ ಮಾಡಿದಾಗ ಅನೇಕ ಪ್ರತಿಭಾವನ್ನ ಜನರು ನಮಗೆ ಸಂಪರ್ಕ ಮಾಡಿದಾಗ ಅನೇಕ ಕ್ಷೇತ್ರಗಳ ವಿಶ್ಲೇಷಣೆ ಮಾಡುವಾಗ ಧಾರವಾಡ ಗ್ರಾಮೀಣ ಭಾಗದ ಒಂದು ಸೀಮಾ ಮಸೂತಿಯವರ ಬಗ್ಗೆ ಅನೇಕ ವಿಷಯಗಳನ್ನು ಕೇಳಿ ನಾವು ಬೆರಗಾದಿವಿ ಯಾವಾಗಲೂ ಫೋನ್ ಮಾಡಿದರೆ ಸಿಗ್ತಾರೆ ರೀ ಅವ್ರು ಯಜಮಾನರಿಗೆ ಫೋನ್ ಮಾಡಿದರೆ ಅವರು ಸಿಗ್ತಾರೆ ತಕ್ಷಣ ಸ್ಪಂದನೆ ತಕ್ಷಣ ಸರ್ಕಾರದ ಮೇಲೆ ಒತ್ತಡ ತಕ್ಷಣ ಅಧಿಕಾರಿಗಳ ಮೇಲೆ ಒತ್ತಡ ಯಾವುದೇ ಒಂದು ಪ್ರವಾಹ ಬರಲಿ ಯಾವುದೇ ಒಂದು ಭೀಕರ ಕಾಯಿಲೆ ಬರಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅನೇಕ ಲಕ್ಷಾಂತರ ರೂಪಾಯಿಗಳನ್ನು ತಂದು ನಿತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಪ್ರಭಾವ ತಂದು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಕುಡಿಯುವ ನೀರಿನ ಯೋಜನೆಗಳನ್ನ ಮಾಡಿದಂಥ ಈ ಸೀಮಾ ಮಸೂತಿ ಮತ್ತೆ ಶಾಸಕಿ ಆಗಬೇಕು ಬಿ ಜೆ ಪಿಯಿಂದ ಯಾಕಂದರೆ ಇವತ್ತು ಶಾಸಕರ ಬಗ್ಗೆ ಏನು ಒಂದು ಜನ ಮಾತಾಡ ಥರ ಶಾಸಕ ತಕ್ಷಣ ಸಿಗಬೇಕು ಶಾಸಕ ನಮ್ಮ ಪ್ರತಿನಿಧಿ ಐದು ವರ್ಷ ನಮ್ಮ ಜೊತೆ ಸಂಪರ್ಕದಾಗಿರ್ಬೇಕು ನಮಗೆ ಏನು ತಾಪತ್ರೆ ಆದಾಗ ಅವ್ರ ತಕ್ಷಣ ನಮಗೆ ಸಿಗಬೇಕು ನಮಗೆ ಇವತ್ತು ಮೋಜು ಮಜ ಮಾಡುವ ಶಾಸಕ ಬೇಡ ಯಾವಾಗ ಫೋನ್ ಮಾಡಿದ್ರೆ ನಾ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅನ್ನುವ ಶಾಸಕ ಬೇಡ ಶಾಸಕಗೆ ನೇರವಾಗಿ ಫೋನ್ ಮಾಡಿದರೆ ಅವನ ಗನ್ಮ್ಯಾನ್ ಎಬ್ಬಸೋದು ಬೇಡ ಅವನ ಆಪ್ತ ಸಹಾಯಕ ಎಬ್ಬಿಸುವುದು ಬೇಡ ನೇರವಾಗಿ ನಮಗೆ ಜ ಮಾತನಾಡುವಂಥ ಶಾಸಕ ಶಾಸಕಿ ಬೇಕ ಅಂತಾರ ಧಾರವಾಡ ಗ್ರಾಮೀಣ ಜನತೆ ಇನ್ನು ಸೀಮಾಕ ಮಸೂತಿ ಪ್ರತಿ ಮನಿ ಮನಿಗೆ ಹೊಂಟಾರಂದ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಬೆನ್ನತ್ತಾರು ಇಪ್ಪತ್ತು ಸಾವಿರ ಕೊರತೆ ಬಿದ್ದರೆ ಚುನಾವಣೆ ಅನೌನ್ಸ್ ಆತಂದ್ರೆ ಒಂದು ಲಕ್ಷ ಮತಗಳ ಕ್ರೋಢೀಕರಣ ಮಾಡಾಕ ಹೊಂಟಾಳ ಈ ತಂಗಿ ಸಹೋದರಿ ದೇವರು ಇವ್ರ ಮೇಲೆ ಎಷ್ಟೊಂದು ಪ್ರೀತಿ ಶಿವಾಸಿಟ್ಟಾನಂದರ ಅವರು ತಮ್ಮ ಅಧಿಕಾರವಧಿಯಲ್ಲಿ ಮಾಡಿದಂಥ ಜ್ವಲಂತ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿ ಹಾಗಾದ್ರೆ ಸೀಮಾ ಅಕ್ಕನ ಶಾಸಕಿ ಮಾಡೋ ಸಲುವಾಗಿ ಎಷ್ಟು ಜನ ಹುಬ್ಬಳಿ ಧಾರವಾಡದ ಗ್ರಾಮೀಣ ಜನತೆ ತಯಾರಾಗಿರಿಪಾ ಯಾವಾಗಲೂ ಮನೆಗೆ ಹೋದರ ಸೌಜನ್ಯದ ವರ್ತನೆ ಆಧಾರದ ಬರಮಾಡಿಕೊಳ್ಳೋದು ಪ್ರತಿಯೊಬ್ಬರಿಗೆ ಅನ್ನದಾಸೋಹದ ಕಾಯಕದ ಕೆಲಸ ಮನೆಯಲ್ಲಿ ಅವರಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನೋಡ್ರಿ ಕರೆದು ಹೆಂಗೆ ಮಾತಾಡಿಸ್ತಾರ ಇದು ಅನ್ನದಾಸೋಹ ಮತ್ತು ಕಾಯಕದ ಕೆಲಸ ಮಾಡುವವರಿಗೆ ಯಾವಾಗಲೂ ಜನ ಕೈ ಬಿಡುವುದಿಲ್ಲ ಯಾಕಂದರೆ ಒಂದು ಯಾವುದೋ ಗಾಳಿಯಲ್ಲಿ ಈ ಸೀಮಾ ಮಸೂತಿ ತಮ್ಮ ಅಧಿಕಾರ ಕಳ್ಕೊಂಡಿರಬೇಕು ಆದರೆ ಸೀಮಾ ಮಸೂತಿನೇ ಹೇಳಿ ಈಗ ಜನ ಬೆನ್ನು ಹತ್ತುವಾಗ ಯಾರು ಏನು ಮಾಡೋಕ್ಕಾಗಿಲ್ಲ ಈಗ ಬಿರುಗಾಳಿ ಅಲೆ ಎದ್ದು ಬಿಟ್ಟೈತಿ ಸೀಮಾ ಮಸೂತಿ ಮತ್ತೆ ವಿಧಾನಸಭಾ ಪ್ರವೇಶ ಮಾಡ್ತಾರ ಸರಳವಾಗಿ ಸಿಗ್ತಾರ ತಕ್ಷಣ ಫೋನ್ ಮಾಡಿದ್ರೆ ಸಿಗ್ತಾರ ಸುಖ ದುಃಖ ವಿಚಾರ ಮಾಡ್ತಾರ ಇಂಥ ಶಾಸಕಿ ಮಹಿಳಾ ಶಾಸಕಿ ಇವತ್ತಲ್ಲೆದ್ರೆ ಮತ್ತೆ ಶಾಸಕಿ ಇರ್ತಿದ್ರಂದ್ರೆ ಸೀಮಾ ಮಸೂತಿ ದೊಡ್ಡ ಪ್ರಮಾಣದ ಕ್ಯಾಬಿನೆಟ್ ಸಂಪುಟ ದರ್ಜೆಯ ಸ್ಥಾನಮಾನದ ಮಂತ್ರಿ ಆಗ್ತಿದ್ರು ಆ ಅವಕಾಶ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರುವ ಸಂಭವ ಐತಿ ಕಾಕಾ ಹೇಳಿದ ಭವಿಷ್ಯ ಯಾವಾಗಲೂ ಸುಳ್ಳಾಗುವುದಿಲ್ಲ ಅದರ ಸಲುವಾಗಿ ಸೀಮಾ ಮಸೂತಿಯ ಅಭಿಮಾನಿಗಳೇ ನಿಮಗೊಂದು ವಿನಂತಿ ಸೀಮಾ ಮಸೂತಿ ನಿಮಗೆ ಮತ್ತೆ ಶಾಸಕಿ ಆಗಬೇಕಾ ಹಾಗಾದ್ರೆ ಅಲ್ಲಿ ಪೈಪೋಟಿ ಕೊಡೋರು ಯಾರು ಯಾರು ಆ ಕಣದಲ್ಲಿ ಉಳಿಯೋರು ಸೀಮಾ ಮಸೂದಿಯವ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಕಾ ಮತ್ತು ಕಡಕ ಸುದ್ದಿ ಹಂಗೆ ಬರ್ತಾನೆ ನಮಸ್ಕಾರ